ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ, ಹಾಗೆಯೇ ಮಿಂತ್ರಾ ಹಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ಥರ ಫಸ್ಟ್ ಟೈಮ್ ಮಾಡ್ತಾಯಿರೋದು, ಈ ಮಿಂತ್ರಾ ಹಾಲ್ ಆ ಥರ ಹಾಲ್ ವಿಡಿಯೋ ಫಸ್ಟ್ ಟೈಮ್ ಮಾಡ್ತಾಯಿರೋದು. ಸೊ ಫಸ್ಟ್ ಟೈಮ್ ಯಾವ ರೀತಿ ರೆಸ್ಪಾನ್ಸ್ ಸಿಗುತ್ತೆ ಅಂತ ನೋಡ್ಕೊಂಡು ನಾನು ಫ್ಯೂಚರಲ್ಲಿ ಈ ಥರ ವೀಡಿಯೋಸ್ ಮಾಡಬೇಕೋ ಮಾಡಬಾರ್ದು ಅಂತ ಡಿಸೈಡ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ, ನಾನು ಹಾಕೋ ಡ್ರೆಸ್ಗಳನ್ನ ತುಂಬ ಜನ ಇಷ್ಟಪಡ್ತೀರಾ, ಲಿಂಕ್ ಕೇಳ್ತಾ ಇರ್ತೀರಾ. ಸೊ ಹಂಗಾಗಿ ಬರೀ ಲಿಂಕ್ ಕೊಟ್ಟರೆ ಏನೂ ಯೂಸ್ ಆಗೋಲ್ಲ. ಅಂದರೆ ನೀವು ತಗೋತೀರಾ, ಬಟ್ ಅದು ಸೈಜ್ ಏನು ತೊಗೋಬೇಕು ಅಂತ ನಿಮ್ಗೆ ಗೊತ್ತಾಗಲ್ಲ. ಈಗ ನನ್ನ ಸೈಜೇ ಇರ್ತೀರಾ, ನಾನು ಸೈಜ್ ಹೇಳದೇ ಇದ್ದಾಗ ನೀವು ಬೇರೆ ಸೈಜ್ ತಗೋತೀರ. ಸೊ ಹಾಗಾಗಿ ಫುಲ್ ಡೀಟೇಲಾಗಿ ಸೈಜ್ ಯಾವುದು ಮತ್ತು ಮೆಟೀರಿಯಲ್ ಎಲ್ಲ ಯಾವ ಥರ ಇದೆ ಅಂತ ನನಗೆ ಗೊತ್ತಿರೋ ಅಷ್ಟು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಮತ್ತು ಪಾಪುದು ಫುಡ್ಸ್ ಏನೇನು ಕೊಡ್ತೀರಾ ಅಂತ ಕೇಳ್ತಾ ಇರ್ತೀರಾ. ಅದನ್ನು ಒಂದು ಐಟಮ್ ನಾನು ಇವತ್ತು ತೋರಿಸ್ತೀನಿ, ಅಂದರೆ ಒಂದು ಫುಡ್ ನಾನು ಇವತ್ತು ತೋರಿಸ್ತೀನಿ. ಸೊ ಹಾಗಾಗಿ ಡೈಲಿ ವ್ಲಾಗ್ ಮತ್ತು ಮಿಂತ್ರಾ ಹಾಲ್ ವಿಡಿಯೋ ಎರಡೂ ಇದಾಗಿರುತ್ತೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಆಲ್ಮೋಸ್ಟ್ 1 ವೀಕಿಂದ ದಿನ ಬಿಟ್ಟು ದಿನ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆನೂ ನಾನು ಹಿಂಗೇ ದಿನ ಬಿಟ್ಟು ದಿನ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸ್ನ. ಈ ಸಲ ಕನ್ಫರ್ಮು. ಇಷ್ಟು ದಿನ ಏನು ಗೊತ್ತಾ, ಟೈಮ್ ಇದ್ದರೂ ನಾನೇ ಒಂಥರ ಲೇಜಿಯಾಗಿ ಯಾರು ವೀಡಿಯೋ ಅಪ್ಡೇಟ್ ಎಡಿಟ್ ಮಾಡ್ತಾರೆ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತಾ ಇದ್ದೆ. ನೈಟ್ ಸ್ವಲ್ಪ ನಿದ್ದೆ ಇರಲ್ವ, ಪಾಪು ಇದೆ ಅಂತ ಇರ್ತಾನಲ್ಲ. ಸೊ ಹಾಗಾಗಿ ಮಾರ್ನಿಂಗು ಸ್ವಲ್ಪ ಮೂಡ ಊಟಾಗಿರುತ್ತೆ. ಹಾಗಾಗಿ ನಾನು ಯಾವುದೇ ವೀಡಿಯೋಸ್ನೂ ಎಡಿಟ್ ಮಾಡಿ ಹಾಕ್ತಾನೇ ಇರಲಿಲ್ಲ. ಎಲ್ಲೋ 1 ವೀಕಿಗೆ 1, 1 ವೀಕಿಗೆ 2 ಈ ಥರ ಹಾಕ್ತಾಯಿದ್ದೆ. ಇನ್ನು ಮುಂದೆ ಆ ಥರ ಆಗಲ್ಲ. ನಿಜವಾಗ್ಲೂ ನಾನು ದಿನಾನು ಹೋಗ್ತೀನಿ. ಎಷ್ಟೊಂದು ಜನ ಬೈದೇ ಬಿಡ್ತಾರೆ, ನಾನು ನಿಮ್ಮನ್ನ ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತೀನಿ ನೀವೇನಾದರೂ ವೀಡಿಯೋಸ್ ಕಂಟಿನ್ಯೂಸಾಗಿ ಹಾಕಲಿಲ್ಲ ಅಂದರೆ ಅಂತೆಲ್ಲ ಹೇಳ್ತಾರೆ. ಸೊ ಇನ್ಮೇಲೆ ನಿಮ್ಗೆ ಯಾರಿಗೂ ನಾನು ಬೇಜಾರು ಮಾಡಲ್ಲ, ವೀಡಿಯೋಸ್ ಹಾಕ್ತಾ ಇರ್ತೀನಿ. ಸೊ ವೀಡಿಯೋನು ಡ್ರ್ಯಾಗ್ ಮಾಡಲ್ಲ, ನಾನು ಫಸ್ಟು ಪಾಪುದು ಫುಡ್ ತೋರಿಸ್ಬಿಟ್ಟು ಆಮೇಲಿಂದ ಮಿಂತ್ರಾ ಹಾಲ್ ಮಾಡ್ತೀನಿ. ಸೊ ಬನ್ನಿ. ಪಾಪು ಅಂತೂ 3 ಹೊತ್ತು ನಾನು ಎಲ್ಲಿ ಹೋಗ್ತೀನೋ ಅಲ್ಲಿಗೆ ಬರ್ತಾನೆ. ಇವಾಗ ಸ್ಲ್ಯಾಬ್ ಮೇಲೆ ಏನೇ ಇದ್ದರೂ ಎಳ್ಕೊತಾನೆ. ಒಂದೊಂದ್ಸಲಿ ಭಯ ಆಗ್ತಾ ಇರುತ್ತೆ, ಏನಾದರೂ ಬಿಸಿದಿಟ್ಟು ಎಳ್ಕೊಬಿಟ್ರೆ ಅಂತ ಅಂದ್ಬಿಟ್ಟು ಪ್ರತಿ ಟೈಮ್ ಏನಾದರೂ ಪ್ರಿಪೇರ್ ಮಾಡಿದಾಗ ಹಿಂದೆ ಇಡ್ತಾ ಇರ್ತೀನಿ. ಚಾಕು ಏನಾದರೂ ಮಿಸ್ಸಾಗಿ ಏನಾದರೂ ಇಟ್ಬಿಟ್ಟಿದ್ರೆ ಅದನ್ನೇ ಎತ್ಕೊಬಿಟ್ಟಿರ್ತಾನೆ. ಪಾಪುಗೂ ಬ್ರೇಕ್ಫಾಸ್ಟ್ ನಾನು ಚಿತ್ರಾನ್ನನೇ ಕೊಡ್ತಾ ಇದ್ದೀನಿ. ಚಿತ್ರಾನ್ನಕ್ಕೆ ನಾನು ಕಡಲೆಬೀಜನ ಮುಂಚೆನೇ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡಿರ್ತೀನಿ. ಹಾಗಾಗಿ ಕಡಲೆಬೇಳೆ ಒಂದು ಎಕ್ಸ್ಟ್ರಾ ಹಾಕಿರ್ತೀನಿ. ತಿನ್ನಿಸ್ಬೇಕಾದ್ರೆ ಅದೊಂದು ಎತ್ತಿಟ್ಬಿಟ್ಟು ತಿನ್ನಿಸ್ತೀನಿ. ಹೆಸರು ಬೇಳೆನ ಜಾಸ್ತಿ ಯೂಸ್ ಮಾಡ್ತೀನಿ, ಜೊತೆಗೆ ಸ್ವಲ್ಪ ವೈಟ್ ರೈಸ್ನ ಮಿಕ್ಸ್ ಮಾಡ್ಕೊತೀನಿ. ನಾವು ಮಾಮೂಲಿ ಚಿತ್ರಾನ್ನ ಮಾಡಿರ್ತೀವಲ್ಲ, ಸ್ವಲ್ಪ ಖಾರ ಆಗಿರುತ್ತಲ್ಲ, ಹಾಗಾಗಿ ಇನ್ನೊಂಚೂರು ವೈಟ್ ರೈಸ್ ಮಿಕ್ಸ್ ಮಾಡಿಬಿಟ್ಟು ಅವನಿಗೆ ತಿನ್ನಿಸ್ತೀನಿ. ತುಂಬಾ ಸೆಕೆ ಅಲ್ವಾ, ಕಲ್ಲಂಗಡಿ ಹಣ್ಣು ತೊಗೊಬಂದಿದ್ರು, ಅದಕ್ಕೆ ಜ್ಯೂಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ದೊಡ್ಡದು ತೊಗೊಬಂದುಬಿಟ್ಟಿದ್ರು, ಅದು ಸ್ವಲ್ಪನೂ ಸ್ವೀಟ್ ಇರಲಿಲ್ಲ, ತಿನ್ನಕ್ಕೆ ಚೆನ್ನಾಗಿ ಅನಿಸಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಸಕ್ಕರೆ ಹಾಕಿ ಜ್ಯೂಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನೂ ಸುಮಾರು ಹಾಗೆ ಮಿಕ್ಕಿತ್ತು, ಫ್ರೆಂಡ್ ಮನೆಗೆ ಮತ್ತು ಕೆಲಸಕ್ಕೆ ಬರ್ತಾರಲ್ಲ ಆಂಟಿಗೆ ಎಲ್ಲನೂ ಕೊಟ್ಟು ಖಾಲಿ ಮಾಡಿದೆ. ಪಾಪುಗೆ ಮಧ್ಯಾಹ್ನ ಊಟಕ್ಕೆ ನಾನು ದಾಲ್ ಕಿಚಡಿ ಮಾಡಿಕೊಡ್ತೀನಿ. ದಾಲ್ ಕಿಚಡಿ ಇಲ್ಲ ಅಂತಂದರೆ ಇದೇ ಥರ ರೈಸ್ ಐಟಮ್ಸ್ ಏನಾದರೂ ಮಾಡ್ತೀನಿ, ಇಲ್ಲ ಸಾಂಬಾರು ಏನಾದರೂ ಇದ್ದರೆ ಅನ್ನ ಸಾಂಬಾರು ತುಪ್ಪ ಹಾಕ್ಕೊಂಡು ತಿನ್ನಿಸ್ತೀನಿ. ಇದನ್ನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ 5 ವಿಷಲ್ ಹೊಡೆಸ್ಕೊಂಡು. ನೀಟಾಗಿ ಸ್ಮ್ಯಾಶ್ ಆಗುತ್ತೆ 5 ವಿಷಲ್ ಹೊಡ್ಸಿದ್ರೆ. ಆಮೇಲಿಂದ ಬೆಳ್ಳುಳ್ಳಿನ ಜಜ್ಜಿಕೊಂಡು ಒಂದು ಬಾಂಡ್ಲಿಗೆ ತುಪ್ಪ, ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿದ್ರೆ ಹಾಕ್ಬೋದು. ಆಮೇಲಿಂದ ಬೆಳ್ಳುಳ್ಳಿ ಕುಟ್ಕೊಂಡಿರ್ತೀವಲ್ಲ ಅದು ಸ್ವಲ್ಪ ಖಾರ ಪುಡಿ ಹಾಕ್ಬಿಟ್ಟು ಸ್ಮ್ಯಾಶ್ ಮಾಡಿರ್ತೀವಲ್ಲ ಅದು ರೈಸ್ ಎಲ್ಲನೂ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ಹಾಟ್ ವಾಟರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಇದು ತುಂಬ ಇಷ್ಟ ಆಗುತ್ತೆ. ನಾರ್ಮಲಾಗಿ ಬರೀ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡ್ಕೊಡೋಕ್ಕಿಂತ ಈ ಥರ ಮಾಡಿಕೊಡಿ. ಇದು ಫಸ್ಟ್ ಡ್ರೆಸ್ಸು, ಕಾರ್ಡ್ ಸೆಟ್. ಇದು ಗ್ರೀನ್ ಕಲರ್, ಗ್ರೀನ್ ಮತ್ತು ಬ್ಲ್ಯಾಕ್ ಆ ಥರ ಮಿಕ್ಸಲ್ಲಿದೆ. ಸಮ್ಮರಿಗೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಮತ್ತು ನಾನು ತಗೊಂಡಿರೋ ಸೈಜ್ ಬಂದು ಎಕ್ಸೆಸ್ಸು. ಕ್ಲಾತ್ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿದೆ. 10 ಗೆ 9 ಕೊಡ್ತೀನಿ, ಯಾಕಂದರೆ ಲೈನಿಂಗ್ ಒಂದಿಲ್ಲ, ಟಾಪಲ್ಲೂ ಇಲ್ಲ ಬಾಟಮಲ್ಲೂ ಇಲ್ಲ, ಬಟ್ ಕಂಫರ್ಟಬಲ್ ಆಗಿದೆ ಡ್ರೆಸ್ಸು. ನಾನು ಫಸ್ಟ್ ಟೈಮ್ ಈ ಥರ ಹಾಲ್ ಥರ ಮಾಡ್ತಾಯಿರೋ ಡ್ರೆಸ್ಗಳದು, ಮೀಶೋ ಹಾಲ್, ಮಿಂತ್ರಾ ಹಾಲ್ ಅಂತೆಲ್ಲ ಮಾಡ್ತಾರಲ್ಲ ಆ ಥರ, ಏನು ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ ಯಾವ ಥರ ಎಕ್ಸ್ಪ್ಲೈನ್ ಮಾಡಬೇಕಂತ. ತುಂಬ ಜನ ಕೇಳ್ತಾ ಇರ್ತೀರ ನಾನು ಡ್ರೆಸ್ ಎಲ್ಲ ವೇರ್ ಮಾಡಿದಾಗ ಎಲ್ಲಿ ತೊಗೊಂಡಿದ್ದು, ಲಿಂಕ್ ಕೊಡಿ ಅಂತ. ಸೊ ಹಾಗಾಗಿ ಯಾಕೆ ನಾನು ಈ ಥರ ಮಿಂತ್ರಾ ಹಾಲ್ ಆ ಥರ ಎಲ್ಲ ಮಾಡಬಾರ್ದು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಮತ್ತು ಈ ಡ್ರೆಸ್ಸು ನನಗೆ ಮಿಂತ್ರಾದಲ್ಲಿ ಸ್ವಲ್ಪ ಕಡಿಮೆಗೆ ಸಿಕ್ತು. ಅಂದರೆ ಒಂದೊಂದು ಸತಿ ಒಂದೊಂದು ಥರ ರೇಟ್ ಇರುತ್ತೆ ಮಿಂತ್ರಾದಲ್ಲಿ. ನನಗೆ ಇದು 550 ಏನೋ ಸಿಕ್ತು, ಬಟ್ ಒಂದೊಂದು ಟೈಮ್ 700 ಚೇಂಜ್ ಇರುತ್ತೆ. ಬಟ್ ವರ್ತ್ ಅಂತ ಅನಿಸುತ್ತೆ ನನಗೆ ಈ ಥರ ಕ್ರಾಪ್ ಟಾಪು ಮತ್ತು ಹೈ ವೇಸ್ಟ್. ಡೈರೆಕ್ಟಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಸರಿಯಾಗಿ ಬಟ್ಟೆ ಯಾವ ಥರ ಇದೆ ಅಂತ ಹೇಳೋಕ್ಕಾಗಲ್ಲ. ನಾನು ಸೈಡಲ್ಲಿ ಹಾಕಿದ್ದೀನಿ, ವಿಡಿಯೋ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ. ಸೊ ಅದರಲ್ಲಿ ನೀವು ನೋಡ್ಬೋದು ಪ್ಯಾಂಟ್ ಎಲ್ಲ ಯಾವ ಥರ ಇದೆ ಅಂತ. ಇದು ಸೊ ಇದು ಬಂದು ಫಸ್ಟ್ ಡ್ರೆಸ್ಸು.
ನಾನು ಇದ್ರ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಕ್ಕಲಿಲ್ಲ ಅಂತಂದ್ರೆ ಈ ವಿಡಿಯೋ ನಾನು ಪೋಸ್ಟ್ ಮಾಡಾದ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ವಿಡಿಯೋ ಹಾಕ್ಬಿಟ್ಟು ಹೈಲೈಟ್ಸ್ ಅಲ್ಲಿ ಹಾಕಿರ್ತೀನಿ ಡ್ರೆಸ್ ಲಿಂಕ್ ಅಂತ ಅಂದ್ಬಿಟ್ಟು. ಸೊ ಅದರಲ್ಲಿ ನೀವು ಹೋಗಿ ಕ್ಲಿಕ್ ಮಾಡಿದ್ರೆ ನೀವು ಡ್ರೆಸ್ನ ಪರ್ಚೇಸ್ ಮಾಡ್ಬೋದು. ಸೆಕೆಂಡ್ ಡ್ರೆಸ್ ಬಂದು ಇದು, ಇದು ಕೂಡ ಅಷ್ಟೇ ಕ್ವಾಡ್ ಸೆಟ್ಟು. ಇದು ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಕ್ಲಾತ್ ಕ್ವಾಲಿಟಿ ಅಂತೂ 10 out of 10. ಇದು ಕೂಡ ಸೈಡಲ್ಲಿ ನಾನು ವಿಡಿಯೋ ಹಾಕ್ತಿದ್ದೀನಿ ನೋಡಿ, ಇದರಲ್ಲಿ ನಿಮಗೆ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೋಬೋದು. ಎಲಾಸ್ಟಿಕ್ ಇದೆ ಮತ್ತು ಪಾಕೆಟ್ಸ್ ಇದೆ, ಇದನ್ನು ಮನೆ ಹತ್ರನೂ ಹಾಕೋಬೋದು, ಹೊರಗಡೆ ಎಲ್ಲಾದರೂ ಔಟಿಂಗ್ ಹೋಗ್ತೀವಂತ ಅಂದರೂ ಹಾಕೋಬೋದು. ಕಂಫರ್ಟಬಲ್ ಆಗಿದೆ. ನಾನು ತಗೊಂಡಿರೋ ಸೈಜ್ ಬಂದು ಎಸ್ ಅನಿಸುತ್ತೆ, ಎಸ್ ತಗೊಂಡಿರೋದು ನಾನು. ಇದು ಕೂಡ ಅಷ್ಟೇ 400 ಚೇಂಜ್ ಏನು ಅಷ್ಟೇ, ಬಟ್ ಕ್ವಾಲಿಟಿ ಮಾತ್ರ ಅಮೇಝಿಂಗ್ ನೋಡಿ. ಕಲ್ತ್ಕೊಂಡೆ ಮಿಂತ್ರಾ ಹಾಲ್ ಮೀಶೋ ಹಾಲ್ ಮಾಡೋದೆಲ್ಲ ಯಾವ ಥರ ಅಂತ ಅಂದ್ಬಿಟ್ಟು. ಅಮೇಝಿಂಗ್ ಆಗಿದೆ, ಅಮೇಝಿಂಗ್, ನಿಜವಾಗ್ಲೂ ಅಮೇಝಿಂಗ್. ಇದೆಲ್ಲ ಸೂಟೇ ಆಗಲ್ಲ ನನಗೆ, ನಾರ್ಮಲ್ ಆಗಿ ಹೆಂಗೆ ಮಾತಾಡ್ತೀನೋ ಅದೇ ಸೂಟ್ ಆಗೋದು. ಸುಮ್ಮನೆ ಹೇಳಿದೆ ಒಂದು ಇದಿರಲಿ, ಒಂದು ಸ್ಲ್ಯಾಂಗ್ ಥರ ಇರಲಿ ಅಂತ ಅಂದ್ಬಿಟ್ಟು. ನಂಗೆ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಡ್ರೆಸ್ ಹಾಕೊಂಡು ಬರ್ತೀನಿ, ಟೈಮ್ ಇಲ್ಲ, ಒಂದು ಸ್ವಲ್ಪ ಈಚೆ ಹೋಗಬೇಕು ಹಂಗಾಗಿ. ತರ ಇದು ಲಾಸ್ಟ್ ಡ್ರೆಸ್ಸು, ನಾನು 3 ಡ್ರೆಸ್ದು ನಿಮ್ಗೆ ತೋರಿಸ್ತಾ ಇರೋದು. ಬಿಕಾಸ್ ಫಸ್ಟು ಈ ವಿಡಿಯೋಗೆ ಯಾವ ಥರ ರೆಸ್ಪಾನ್ಸ್ ಸಿಗುತ್ತೆ ನೋಡಿಬಿಟ್ಟು ನಾನು ನೆಕ್ಸ್ಟಿಂದ ಈ ಥರ ವಿಡಿಯೋಸ್ ಮಾಡಬೇಕೋ ಬೇಡವೋ ಅಂತ ಡಿಸೈಡ್ ಮಾಡೋಣ ಅಂತ ಅಂದ್ಕೊಂಡು ಬರೀ 3 ಡ್ರೆಸ್ ಮಾತ್ರ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಮ್ಯಾಕ್ಸಿ ಡ್ರೆಸ್ಸು, ಫುಲ್ ಲೆಂತ್ ಇದೆ ಇದು. ನಾನು ಸೈಡಲ್ಲಿ ವಿಡಿಯೋ ಹಾಕ್ತಾ ಇದ್ದೀನಿ, ನೀವು ಅದರಲ್ಲಿ ನೋಡ್ಬೋದು ಹೇಗಿದೆ ಅಂತ ಅಂದ್ಬಿಟ್ಟು. ಇಲ್ಲಿಂದ ಓಪನ್ ಇದೆ, ಹಿಂದೆ ಏನು ಈ ಥರ ಓಪನ್, ಇಲ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ವಿನೆಕ್ಕು ಮತ್ತು ಫುಲ್ ಸ್ಲೀವ್ಸು ಇಲ್ಲಿ ಎಲಾಸ್ಟಿಕ್ ಇದೆ, ಹಿಂಗೆ ಕರೆಕ್ಟಾಗಿ ಕೂತ್ಕೊಳ್ಳತ್ತೆ, ಫುಲ್ ಮುಂದೆ ಬೀಳೋ ಥರ ಇಲ್ಲ. ಮತ್ತು ಬಫ್ ಸ್ಲೀವ್ಸ್ ಇದೆ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಸಮ್ಮರಿಗೆ. ನನಗಂತೂ ಈ ಡ್ರೆಸ್ ತುಂಬಾ ಇಷ್ಟ ಆಯಿತು. ನಾನು ತಗೊಂಡಿರೋ ಸೈಜ್ ಬಂದು ಎಕ್ಸೆಸ್ಸು, ಎಸ್ ತಗೊಂಡಿದ್ದೆ, ಎಸ್ ರಿಟರ್ನ್ ಮಾಡಿ ಎಕ್ಸೆಸ್ ತಗೊಂಡೆ. ಎಕ್ಸೆಸ್ ಪರ್ಫೆಕ್ಟ್ ಆಗಿದೆ ಸೈಜು. ಇದ್ರದ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ. ಅಲ್ಲಿ ಕಬೋರ್ಡಲ್ಲಿ ಮೊದಲೇ ನಾನು ಬಟ್ಟೆ ಜೋಡಿಸಿಲ್ಲ, ಅದನ್ನೇ ತೆಗಿತಾ ಕೂತಿದ್ದೆ. ನೀವು ಸರಿ, ನಿನ್ನ ಫೋನ್ ನನ್ನ ಫೋನ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ, ಒಳಗೆ ಹೋಗಿಲ್ಲ ನಿನ್ ಫೋನು, ಹೊರಗೆ ಇದೆ, ಕಳ್ಳರು ಕತ್ಕೊಂಡ್ಬಿಡ್ತಾರೆ. ನೀಟಾಗಿ ಹೇಳು ಬನ್ನಿ ಚಂದ ಮಾಮ, ಹೇಳು ಹೇಳವ. ನಾನೊಂದು ಪ್ರಮೋಷನ್ ವಿಡಿಯೋಗೆ ಅಂತ ಅಂದ್ಬಿಟ್ಟು ಹೋಗಬೇಕಾಗಿತ್ತು ಅಂತ ನೀಟಾಗಿ ರೆಡಿ ಆಗಿದ್ದೆ. ಆಮೇಲೆ ಇನ್ನು ಸಡನ್ನಾಗಿ ಆ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು, ನೆಕ್ಸ್ಟ್ ಡೇಗೆ ಪೋಸ್ಟ್ಪೋನ್ ಆಯಿತು ಅಂತ ಅಂದ್ಬಿಟ್ಟು. ಹೆಂಗಿದ್ರೂ ರೆಡಿ ಆಗಿದ್ವಲ್ಲ ಅಂತ, ನಮ್ಮನೆ ಹತ್ರನೇ ಫ್ಯಾಟ್ ಹೌಲ್ ಅಂತ ಇದೆ, ಅಲ್ಲಿಗೆ ಬಂದ್ವಿ. ಬೇರೆ ಕಡೆ ಪ್ರಮೋಷನ್ಗೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ರೆಡಿ ಆಗಿದ್ದೆ. ಆಮೇಲಿಂದ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡು ಇಲ್ಲಿಗೆ ಬಂದ್ವಿ. ನಮ್ಮನೆ ಹತ್ರನೇ ಇರೋದು ಈ ಪಬ್ಬು, ನಮ್ಮನೆ ಹತ್ರ ಅಂತೂ ತುಂಬಾ ಪಬ್ಸ್ ಇದ್ದಾವೆ. ಎಲ್ಲಿಗಾದರೂ ಹೋಗೋಣ ಅಂತ ಅಂದರೆ ಡಿಸೈಡ್ ಮಾಡೋಕ್ಕೆ ಸುಮಾರು ಹೊತ್ತು ಬೇಕು. ಯಾವುದಾದ್ರೂ ಸರಿ, ಯಾವುದಾದ್ರೂ ಸರಿ ಅಂತಾರೆ ನಂದು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಅಷ್ಟೇ, ನೀವೇ ಡಿಸೈಡ್ ಮಾಡಿ ಅಂತ. ಯಾವುದಕ್ಕೆ ಹೋಗೋದು ಅಂತಲೇ ಕನ್ಫ್ಯೂಷನ್ ಆಗುತ್ತೆ. ನಾನಂತೂ ಮದುವೆ ಮುಂಚೆ ಈ ಪಬ್ಬು ಅದೆಲ್ಲ ನೋಡೇ ಇರಲಿಲ್ಲ. ಮದುವೆ ಆದ್ಮೇಲಿಂದ ನಂದು ಕರ್ಕೊಂಡು ಬಂದು ಅಭ್ಯಾಸ ಮಾಡಿದ್ದಾರೆ. ಏನೋ ಒಂಥರ ಚೆನ್ನಾಗಿರುತ್ತೇನೆ. ಕುಡಿಯೋಕ್ಕೆ ಪಬ್ಬಿಗೆ ಹೋಗಬೇಕು ಅಂತ ಏನಿಲ್ಲ, ನಾನು ಕುಡ್ದಿರ್ತಾರಲ್ಲ ಅವ್ರಿಗಿಂತ ಜಾಸ್ತಿ ಟೈಟ್ ಆಗಿರೋರ ಥರ ಡ್ಯಾನ್ಸ್ ಮಾಡ್ತಾ ಇರ್ತೀನಿ. ನಂಗೆ ಡ್ಯಾನ್ಸ್ ಅಂತಂದರೆ ತುಂಬಾ ಇಷ್ಟ. ಸೊ ಪಬ್ಬಿಗೆ ಹೋಗೋದೆ ಡ್ಯಾನ್ಸ್ ಮಾಡೋಕ್ಕೆ. ಅಲ್ಲಿ ಒಂದಷ್ಟು ಐಟಮ್ಸ್ನ ತೊಗೊಂಡಿದ್ವಿ, ಸೂಪು ಮತ್ತು ಚೀಸ್ ಬಾಲು. ಪಾಪು ಅಂತೂ ಎತ್ಕೋ ಎತ್ಕೋ ಅಂತ ಇದ್ದ, ಎತ್ಕೋ ಅಂದಿಲ್ಲ ಅಂತಂದರೂ ಅವನೊಬ್ಬನ್ನೇ ಕೂರ್ಸೋಕ್ಕಾಗಲ್ವಲ್ಲ, ತೊಡೆ ಮೇಲೆ ಕೂರಿಸ್ಕೋಬೇಕು. ಅಲ್ಲಿ ಬೇಬಿ ಚೇರ್ ಕೂಡ ಇರಲಿಲ್ಲ, ಸೊ ಹಂಗಾಗಿ ತೊಡೆ ಮೇಲೆ ಕೂರಿಸ್ಕೊಂಡು ಕೈಯೆಲ್ಲ ನೋವು ಬರ್ತಾ ಇತ್ತು ನನಗೆ. ಒಂದು ಸ್ವಲ್ಪ ಹೊತ್ತು ನಾನು, ಒಂದು ಸ್ವಲ್ಪ ಹೊತ್ತು ನಂದೀಪ್ ಕೂರಿಸ್ಕೊತಾಯಿದ್ರು. ಅವರು ನಿನ್ನೆ ಮಧ್ಯಾಹ್ನ ಎಲ್ಗೋ ಹೋಗಿ ಬಂದಿದ್ರು ಬಿಸಿಲಲ್ಲಿ, ಫುಲ್ ಬಿಸಿಲಲ್ವಾ, ಯಾಕೋ ಸಖತ್ ತಲೆನೋವು ತಲೆನೋವು ಅಂತ ಅಂತಾಯಿದ್ರು. ಹಂಗಾಗಿ ನಾನೇ ಎತ್ಕೊಂಡಿದ್ದೆ. ತುಂಬ ಹೊತ್ತೇನು ಟೈಮ್ ಸ್ಪೆಂಡ್ ಮಾಡಲಿಲ್ಲ, ನಂದೀಪ್ ಹೋಗೋಣ ಬನ್ನಿ ಅಂತ ಅಂದರು. ಆಮೇಲಿಂದ ರೈಸ್ ಆರ್ಡರ್ ಮಾಡಿದ್ವಿ, ವೆಜ್ ಬಿರಿಯಾನಿ. ಅದು ಫುಲ್ ರೈಸ್ ಹೋಗ್ಬಿಟ್ಟಿತ್ತು, ಒಂಥರ ಹಳ್ಸೋಗಿರೋ ಥರ ಆಗಿಬಿಟ್ಟಿತ್ತು. ಅದನ್ನು ವಾಪಸ್ ಕೊಟ್ಬಿಟ್ಟು ಬರೀ ಸ್ಟಾರ್ಟರ್ಸೇ ತಿಂದು ಹೊಟ್ಟೆ ತುಂಬೋಗಿತ್ತು, ಹಂಗಾಗಿ ಬೇಡ ಕ್ಯಾನ್ಸಲ್ ಮಾಡಿ ಅಂತ. ಒಂದೊಂದು ಸತಿ ಹೆಂಗನ್ಸುತ್ತೆ ಅಂದರೆ ಎಷ್ಟೊಂದು ದುಡ್ಡು ತಗೋತಾ ಇರ್ತಾರೆ, ಈ ಹಳ್ಸೋಗಿರೋದೆಲ್ಲನೂ ಕೊಡ್ತಾರಾ ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ಅನ್ಕೋತಾ ಇದ್ವಿ ನೆಕ್ಸ್ಟ್ ಟೈಮ್ ಇಲ್ಲಿಗೆ ಹೋಗೋದು ಬೇಡ ಅಂತ. ಯಾವ
ಪಬ್ಬಿಗೆ ಹೋದಾಗಲೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ, ಫಸ್ಟ್ ಟೈಮ್ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದು. ನಂದು ಬೇರೆ ತಲೆನೋವು ಅಂತ ಅಂತಾಯಿದ್ರು, ಊಟ ಏನು ಬೇಡ ಹೋಗೋಣ ಬನ್ನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದರು. ಸ್ಟಾರ್ಟರ್ಸೇ ತಿಂದು ಹೊಟ್ಟೆ ತುಂಬೋಗಿತ್ತು, ಯಾರೂ ಊಟ ಬೇಡ ಅಂತ ಅಂತಾಯಿದ್ರು. ಪಾಪುಗೆ ನಾನು ಮನೇಲೇ ತಿನ್ನಿಸ್ಕೊಂಡು ಹೋಗಿದ್ದೆ, ಸೊ ಹಂಗಾಗಿ ಪ್ರಾಬ್ಲಮ್ ಏನೂ ಆಗಲಿಲ್ಲ. ಸೂಶಿನ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಫಸ್ಟ್ ಟೈಮ್ ನೆನ್ನೆ ಟ್ರೈ ಮಾಡೋಣ ಅಂತ ಮಾಡಿದ್ದು. ಚೆನ್ನಾಗಿತ್ತು. ಇದು ನಾನು ಆರ್ಡರ್ ಮಾಡಿದ್ದು ಫ್ರೈಡ್ ಪೊಟ್ಯಾಟೊ ಸೂಶಿ, ಬಟ್ ಚೆನ್ನಾಗಿತ್ತು. ಬೇರೆದೆಲ್ಲ ರೈಸ್ದೆಲ್ಲ ಬರುತ್ತಲ್ಲ ಅದಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ತಾಯಿದ್ರು, ಬಟ್ ಇದು ಸೂಶಿ ಅಂತಲೇ ಅನಿಸ್ತಾ ಇರಲಿಲ್ಲ. ಬೇರೆ ಪೊಟ್ಯಾಟೋದೇನೋ ಐಟಮ್ ಇರಬೇಕು ಅಂತ ಅನಿಸ್ತಾ ಇತ್ತು, ಬಟ್ ಚೆನ್ನಾಗಿತ್ತು. ನಾನು ಫ್ರೂಟ್ ಪಂಚ್ ಆರ್ಡರ್ ಮಾಡಿದ್ದೆ. ಒಂಥರ ವೆದರಿಗೆ ತಣ್ಣಗೇನಾದ್ರು ಕುಡಿಯೋಣ ಅಂತ ಅನಿಸ್ತಾ ಇರುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಡ್ರೆಸ್ಗಳದೆಲ್ಲ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಅಲ್ಲಿ ಕ್ಲಿಕ್ ಮಾಡಿ ನೀವು ಬೈ ಮಾಡ್ಬೋದು. ಮತ್ತೊಂದು ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.